ಆ ಊರಿನ ಜನ ನೆಮ್ಮದಿಯಿಂದ ಮಲಗಿದ್ರು ಆದರೆ ಇದ್ದಕ್ಕಿದ್ದಂತೆ ಭಯಾನಕ ಶಬ್ದ ಕೇಳಿಬಂದಿತ್ತು ಭೂಮಿ ನಡುಗಿದ ಅನುಭವ ಆಗಿತ್ತು ಗಾಢ ನಿದ್ರೆಯಲ್ಲಿ ಇದ್ದವರು ಪ್ರಾಣ ಭೀತಿಯಲ್ಲಿ ಮನೆಯಿಂದ ಹೊರಗಡೆ ಓಡಿ ಬಂದಿದ್ರು ಹಾಸನ ಮಂಡ್ಯ ಮಡಿಕೇರಿ ಜಿಲ್ಲೆಯ ಹಲವು ಕಡೆ ಭೂಮಿ ಕಂಪಿಸಿ ಆತಂಕವನ್ನೇ ಸೃಷ್ಟಿ ಮಾಡಿದೆ ಹಾಸನ ಜಿಲ್ಲೆಯ ಹಲವೆಡೆ ಕಂಪಿಸಿದ ಭೂಮಿ ಮನೆಗಳು ಬಿರುಕು ಬೆಚ್ಚಿಬಿದ್ದ ಗ್ರಾಮಸ್ಥರು ಹಾಸನ ಜಿಲ್ಲೆಯ ಹಲವೆಡೆ ಭೂಮಿ ಕಂಪನವಾಗಿದೆ ಹೊಳೆ ನರಸೀಪುರ ಅರಕಲಗೋಡು ತಾಲೂಕುಗಳ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದೆ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸುಮಾರಿಗೆ ಭೂಮಿ ನಡುಗಿದ ಅನುಭವ ಆಗಿದ್ದು ಗಾಢ ನಿದ್ರೆಯಲ್ಲಿದ್ದ ಜನರು ಜೀವ ಭಯದಲ್ಲಿ ಮನೆಯಿಂದ ಹೊರ ಓಡಿ ಬಂದಿದ್ದಾರೆ ಹೊಳೆ ನರಸೀಪುರ ತಾಲೂಕಿನ ಬೆಟ್ಟದ ಸಾತನಹಳ್ಳಿ ಹಳ್ಳಿ ಮೈಸೂರು ಕಲ್ಲಹಳ್ಳಿ ದಾಳಗೌಡನಹಳ್ಳಿ ಅರಕಲಗೂಡು ತಾಲೂಕಿನ ಬೆಳವಾಡಿ ಸೇರಿದಂತೆ ತಾಲೂಕಿನ ಹಲವೆಡೆ ಭೂಮಿ ಕಂಪನವಾಗಿದೆ ಹೊಳೆ ನರಸೀಪುರ ತಾಲೂಕಿನ ಮಲುಗನಹಳ್ಳಿ ಭೂಕಂಪದ ಕೇಂದ್ರಬಿಂದುವಾಗಿದ್ದು ರಿಕ್ಟರ್ ಮಾಪಕದಲ್ಲಿ ಸುಮಾರು ಮೂರು ಪಾಯಿಂಟ್ ನಾಲ್ಕರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದೆ ನಾವು ಹಿಂಗ್ ಭಯ ಏನು ಆಗ್ಲೋಲ್ ನಮಗೆ ಯಾಕೆ ಹಿಂಗ್ ನಡುಕ್ತೈತೆ ಅಂತ ಗೊತ್ತಾಗ್ಲಲ್ ನಮಗೆ ನಡುಕ್ತು ಮಾತ್ರ ಇಪ್ಪತ್ತರಲ್ಲಿ ನಡಿದೋ ನಾವ್ ಹಿಂಗೆ ಅನ್ನೋದು ಗೊತ್ತಿಲ್ವಲ್ಲ ಹಿಂಗೇನು ಅಂತ ಗೊತ್ತಿರ್ಲೇ ಇಲ್ವಲ್ಲ ನಮಗೆ ಎದುರ್ಲೇನೋ ಎದ್ರೇನು ಎದ್ರಲಿಲ್ಲ ಮಂಚ ಕಾಟು ಎಲ್ಲಾ ಹಿಂಗ್ ನಡಿಗ್ದಂಗ ಅದು ಭೂಕಂಪನದ ತೀವ್ರತೆಗೆ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ ದೊಡ್ಡ ಕಾಡನೂರು ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ ಇದರಿಂದ ಗ್ರಾಮಸ್ಥರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಿಸಿದೆ ಬೆಳಗಿನ ಜಾವ ನಾವೆಲ್ಲ ಹಾಲ್ ಕರೆಯೋ ಟೈಮು ಗಂಟೆ ನಲ್ವತ್ತೆರಡು ನಿಮಿಷದಲ್ಲಿ ಎಚ್ಚರಾಗಿ ನಾನಿದ್ದೆ ಗುಡು ಗುಡು ಗುಡ್ ನಂತರ ಮೋಟರ್ ಬೈಕ್ ಬಂದಂಗಾಗಿದ್ದು ಈ ಮನೆ ನಡುಕ್ತು ಪಾತ್ರೆ ಸ್ವಲ್ಪ ಅಲ್ಲಾಡಿದ್ವು ಮನೆನೇ ಸ್ವಲ್ಪ ಹಿಂಗ್ ಅಥವಾ ನಮ್ಮನ್ನು ಹಿಂಗ ಅಲ್ಲಾಡಿಸ್ದಂಗಾಯ್ತು ಹಂಗ ಅಲ್ಲಾಡಿಸ್ ಇಟ್ಕೊಂಡ ನಾವೆಲ್ಲ ಈಚಿಗೆ ಬಂದು ಜನ ಎಲ್ಲ ಒಂದ್ಸರಿ ಹಿಂಗಾತಲ್ಲ ಆತಲ್ಲ ಅಂತ ಎಲ್ಲ ಗುಡಿ ಹಾಕೊಂಡ್ ಅದು ಲಘು ಭೂಕಂಪ ಆಗಿತೆ ಏನು ಆಗಿಲ್ಲ ಅಂತ ಮಾತಾಡ್ಕೊಂಡು ಹೋದ್ವಿ ಮಂಡ್ಯ ಕೊಡಗಿನಲ್ಲೂ ನಡುಗಿದ ಭೂಮಿ ಹಾಸನಕ್ಕೆ ಹೊಂದಿಕೊಂಡ ಜಿಲ್ಲೆಗಳಲ್ಲೂ ಭೂಮಿ ಕಂಪಿಸಿದೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಾದಾಪುರ ಗೊಂದಿಹಳ್ಳಿ ಚಿನ್ನೇನಹಳ್ಳಿ ಗ್ರಾಮಗಳಲ್ಲಿ ಮುಂಜಾನೆ ನಾಲ್ಕು ಮೂವತ್ತರ ವೇಳೆ ಭಾರೀ ಶಬ್ದದೊಂದಿಗೆ ಭೂಮಿ ಕಂಪಿಸಿದೆ ಇತ್ತ ಕೊಡಗು ಜಿಲ್ಲೆಯಲ್ಲೂ ಇಂಥದ್ದೇ ಅನುಭವ ಆಗಿದೆ ಸೋಮವಾರ ಪೇಟೆ ಪಟ್ಟಣ ಮಡಿಕೇರಿ ನಗರ ಸೇರಿದಂತೆ ಹಲವೆಡೆ ಭೂಮಿ ಕಂಪಿಸಿದೆ ಇನ್ನು ಮೂರು ಜಿಲ್ಲೆಗಳಲ್ಲಿ ಭೂಮಿ ಕಂಪಿಸಿದ ಬಗ್ಗೆ ರಾಜ್ಯ ನೈಸರ್ಗಿಕ ವಿಕೋಪ ಕೇಂದ್ರ ಸ್ಪಷ್ಟ ನೀಡಿದೆ ಈ ತರಹದ ಭೂಕಂಪ ಅಪಾಯಕಾರಿಯಲ್ಲ ಈ ಭೂಕಂಪನದಿಂದ ಯಾವುದೇ ಹಾನಿಯಾಗಿಲ್ಲ ಅಲುಗಾಡಿದಂತಹ ಅನುಭವ ಆಗುತ್ತೆ ಅಷ್ಟೇ ಜನ ಆತಂಕಕ್ಕೆ ಒಳಗಾಗೋದು ಬೇಡ ಅಂತ ಸ್ಪಷ್ಟಪಡಿಸಿದೆ ಸಂತೋಷ್ ದೇಂಡಗೂರು ಪಬ್ಲಿಕ್ ಟಿವಿ ಹಾಸನ